ನಮಸ್ಕಾರ. ಮುಖ್ಯಾಂಶಗಳು. ಅತಿವೃಷ್ಟಿ ಬಾಧಿತ ಚೆನ್ನೈನಲ್ಲಿ ಸಹಜ ಸ್ಥಿತಿಯತ್ತ ಜನಜೀವನ. ರೈಲು ವಿದ್ಯುತ್ ಸೇವೆ ಭಾಗಶಃ ಮರುಸ್ಥಾಪನೆ. ವಿಮಾನ ಸೇವೆ ನಾಡಿದ್ದು ಆರಂಭ. ಸಂಸತ್ ಅಧಿವೇಶನ. ರಾಜ್ಯಸಭೆಯಲ್ಲಿ ನಾಳೆ ಮಹತ್ವದ ಜಿಎಸ್ಟಿ ಹಾಗೂ ರಿಯಲ್ ಎಸ್ಟೇಟ್ ಮಸೂದೆ ಮಂಡನೆ. ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 59ನೇ ಮಹಾಪರಿನಿರ್ವಾಣ ದಿನ. ದೇಶದ ಗೌರವ ನಮನ. ಇಂಡೋನೇಷ್ಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪ್ರಶಸ್ತಿ. ಭಾರತದ ಕೆ ಶ್ರೀಕಾಂತ್ ಫೈನಲ್ಗೆ. ವಾರ್ತೆಗಳ ವಿವರ. ಅತಿವೃಷ್ಟಿಗೆ ಒಳಗಾಗಿರುವ ಚೆನ್ನೈ ಮಹಾನಗರ ಬಿಟ್ಟು ಬಿಟ್ಟು ಸುರಿಯುತ್ತಿರುವ ಮಳೆಯ ನಡುವೆಯೇ ಕ್ರಮೇಣ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ರೈಲು ಸೇವೆಯನ್ನು ಭಾಗಶಃ ಆರಂಭಿಸಲಾಗಿದೆ. ಈ ಮಧ್ಯೆ ಕೆಲವೆಡೆ ಮತ್ತೆ ಭಾರಿ ಮಳೆ ಪ್ರಾರಂಭವಾಗಿರುವ ಹಿನ್ನೆಲೆಯಲ್ಲಿ ದೇಶೀಯ ವಾಣಿಜ್ಯ ವಿಮಾನ ಸೇವೆ ನಾಡಿದ್ದು ಆರಂಭವಾಗುವ ನಿರೀಕ್ಷೆ ಇದೆ. ವಿದ್ಯುತ್ ಹಾಗೂ ದೂರಸಂಪರ್ಕ ಜಾಲವನ್ನು ಭಾಗಶಃ ಮರುಸ್ಥಾಪನೆ ಮಾಡಲಾಗಿದ್ದು ಭಾನುವಾರದ ಇಂದೂ ಕೂಡ ನಾಗರ ಅನುಕೂಲಕ್ಕಾಗಿ ಬ್ಯಾಂಕ್ ಕಾರ್ಯನಿರ್ವಹಿಸಲಿದೆ. ಪ್ರವಾಹದಲ್ಲಿ ಸಿಲುಕಿದ್ದವರ ಪೈಕಿ 9,000 ಮಂದಿಯನ್ನು ಈವರೆಗೆ ರಕ್ಷಿಸಲಾಗಿದೆ. ಸೇನಾಪಡೆಯ ತುಕಡಿಗಳು ಹಾಗೂ ಪರಿಹಾರ ಹಾಗೂ ರಕ್ಷಣಾ ಕಾರ್ಯಗಳನ್ನು ಸಮರೋಪಾದಿ ಕೈಗೊಂಡಿವೆ. ಪ್ರವಾಹದ ನಂತರ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಇರುವುದರಿಂದ ವೈದ್ಯಕೀಯ ಶಿಬಿರಗಳನ್ನು ಪ್ರಮುಖ ಸ್ಥಳಗಳಲ್ಲಿ ಸ್ಥಾಪಿಸಲಾಗಿದೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಪ್ರವಾಹದಲ್ಲಿ ಅಸುನೀಗಿದ ಕುಟುಂಬದ ಸದಸ್ಯರಿಗೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಂಭೀರವಾಗಿ ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಪ್ರಕಟಿಸಿದ್ದಾರೆ. ಸಂಸತ್ತಿನ ಪ್ರಸಕ್ತ ಚಳಿಗಾಲದ ಅಧಿವೇಶನದ 3ನೇ ವಾರದಲ್ಲಿ ಮತ್ತಷ್ಟು ಮಸೂದೆಗಳನ್ನು ಮಂಡಿಸಲು ಸರ್ಕಾರ ಉದ್ದೇಶಿಸಿದೆ. ಲೋಕಸಭೆಯಲ್ಲಿ ಹೊಸದಾಗಿ 4 ಮಸೂದೆಗಳು ಮಂಡಿಸಲು ಉದ್ದೇಶಿಸಿದ್ದು 2 ಮಸೂದೆಗಳು ಈಗಾಗಲೇ ಕಾರ್ಯಕ್ರಮ ಪಟ್ಟಿಯಲ್ಲಿವೆ. ರಾಜ್ಯಸಭೆಯಲ್ಲಿ 7 ಮಸೂದೆಗಳು ಮಂಡಿಸಲು ಉದ್ದೇಶಿಸಿದ್ದು 3 ಮಸೂದೆಗಳು ಕಾರ್ಯಕ್ರಮ ಪಟ್ಟಿಯಲ್ಲಿವೆ. ಇವುಗಳಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಮಸೂದೆ ಜಿಎಸ್ಟಿ, ರಿಯಲ್ ಎಸ್ಟೇಟ್ ಮಸೂದೆಗಳು ಪ್ರಮುಖವಾಗಿವೆ. ರಾಜ್ಯಸಭೆಯಲ್ಲಿ ಜಿಎಸ್ಟಿ ಮಸೂದೆ ಚರ್ಚೆಗೆ 4 ತಾಸು, ರಿಯಲ್ ಎಸ್ಟೇಟ್ ಮಸೂದೆಗೆ ಚರ್ಚೆಗೆ 2 ತಾಸು ನಿಗದಿ ಮಾಡಿದೆ. ರಾಜ್ಯಸಭೆಯಲ್ಲಿ ಜಿಎಸ್ಟಿ ಮಸೂದೆ ಅಂಗೀಕಾರ ಹಾಗೂ ಪರಿಶೀಲನೆಗೆ ಬಾಕಿ ಇರುವ ಮಸೂದೆಗಳ ಕುರಿತು ಸದನ ಸಲಹಾ ಸಮಿತಿಗಳು ಈಗಾಗಲೇ ವರದಿ ಸಲ್ಲಿಸಿವೆ. ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 59ನೇ ಮಹಾಪರಿನಿರ್ವಾಣ ದಿನ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರಿಗೆ ರಾಷ್ಟ್ರ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದು ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಡಾಕ್ಟರ್ ಅಂಬೇಡ್ಕರ್ ಅವರ ಸ್ಮರಣಾರ್ಥ ವಿಶೇಷ ಅಂಚೆ ಚೀಟಿಯನ್ನು ಇಂದು ಬಿಡುಗಡೆ ಮಾಡುವರು. ಅಂಬೇಡ್ಕರ್ ಅವರ 125ನೇ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವ ಸಂದರ್ಭಕ್ಕೆ ಕೇಂದ್ರ ಸಚಿವ ಬಂಡಾರು ದತ್ತಾತ್ರೇಯ ಒಂದು ಕಿರು ಹೊತ್ತಿಗೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ದಲಿತರ ಹಕ್ಕುಗಳ ಸಮಿತಿ ವತಿಯಿಂದ ಬೆಂಗಳೂರಿನಲ್ಲಿ ನಿನ್ನೆ ರಾಜ್ಯ ಸಮಾವೇಶ ಆಯೋಜಿಸಲಾಗಿತ್ತು. ಮಾಜಿ ಶಾಸಕ ಹಾಗೂ ಸಿಪಿಎಂ ಮುಖಂಡ ಜಿವಿ ಶಿವರಾಮರೆಡ್ಡಿ ರಾಜ್ಯದಲ್ಲಿ ದಲಿತರು ಹಾಗೂ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಪ್ರಕರಣಗಳ ತಡೆಗೆ ಸರ್ಕಾರ ಗಂಭೀರವಾಗಿ ಗಮನಹರಿಸಬೇಕಿದೆ ಎಂದರು. ಸಮಾವೇಶದ ಸ್ಥಳಕ್ಕೆ ಆಗಮಿಸಿ ಸರ್ಕಾರದ ಪರವಾಗಿ ಮನವಿ ಸ್ವೀಕರಿಸಿ ಮಾತನಾಡಿದ ಸಮಾಜ ಕಲ್ಯಾಣ ಸಚಿವ ಎಚ್ ಆಂಜನೇಯ, ದಲಿತರ ಮೇಲಿನ ದೌರ್ಜನ್ಯ ತಡೆಗಟ್ಟಲು ಹಾಗೂ ಅವರ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಭರವಸೆ ನೀಡಿದರು. ಜೀವಂತವಾಗಿದೆ, ಅದು ಆಚರಣೆ ಆಗ್ತಾ ಇದೆ, ಇದರಿಂದ ಬಹಳಷ್ಟು ಅಪಮಾನ ಆಗ್ತಾ ಇದೆ, ಆಮೇಲೆ ಅನೇಕ ಕಡೆಗೆ ಸಾಮಾಜಿಕ ಬಹಿಷ್ಕಾರಗಳು ಆಗ್ತಾ ಇದ್ದಾವೆ, ದೇವಸ್ಥಾನದ ಪ್ರವೇಶ ಇಲ್ಲ ಮತ್ತು ಸಾರ್ವಜನಿಕ ಬಾವಿಗಳಲ್ಲಿ ಮುಕ್ತವಾಗಿ ನೀರನ್ನ ಕುಡಿಯುವಂತ ಸ್ಥಿತಿನೂ ಕೂಡ ಇಲ್ಲ. ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯದ 5ನೇ ಘಟಿಕೋತ್ಸವ ನಿನ್ನೆ ನಡೆಯಿತು. ಆಯುಷ್ ಕಾರ್ಯಪಡೆ ಅಧ್ಯಕ್ಷ ಹಾಗೂ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನದ ಕುಲಪತಿ ಡಾಕ್ಟರ್ ಎಚ್ ಆರ್ ನಾಗೇಂದ್ರ ಘಟಿಕೋತ್ಸವ ಭಾಷಣ ನೆರವೇರಿಸಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು.
ಇದೇ ಸಂದರ್ಭದಲ್ಲಿ ಗಾಯಕಿ ಕವಿತಾ ಕೃಷ್ಣಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಡಾಕ್ಟರೇಟ್ ಸ್ವೀಕರಿಸಿ ಮಾತನಾಡಿದ ಕವಿತಾ ಕೃಷ್ಣಮೂರ್ತಿ ವಿಶ್ವವಿದ್ಯಾಲಯ ನೀಡಿರುವ ಈ ಗೌರವ ಸಂಗೀತ ಕ್ಷೇತ್ರಕ್ಕೆ ಸಂದ ಪುರಸ್ಕಾರವಾಗಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಲೋಕದಾಲತ್ ಅಂಗವಾಗಿ ಇದೇ 12 ರಂದು ಶನಿವಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಮೆಗಾ ಲೋಕದಾಲತ್ ಆಯೋಜಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎಸ್ ಆರ್ ಸೋಮಶೇಖರ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣ ಹಾಗೂ ದಾಖಲಾಗದೇ ಇರುವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗುವುದು. 64,284 ಸಿವಿಲ್ ಪ್ರಕರಣ ಹಾಗೂ 27,421 ಕ್ರಿಮಿನಲ್ ಪ್ರಕರಣಗಳು ಅದಾಲತ್ಗೆ ಬರಲಿದ್ದು, ಆ ಪೈಕಿ ಮೋಟಾರು ವಾಹನ ಅಪಘಾತದಲ್ಲಿ ಗಾಯಗೊಂಡವರು ಹಾಗೂ ಮೃತಪಟ್ಟವರಿಗೆ ಪರಿಹಾರ ಮತ್ತು ಚೆಕ್ ಬೌನ್ಸ್ ಪ್ರಕರಣಗಳು ಹೆಚ್ಚಾಗಿವೆ ಎಂದು ಹೇಳಿದರು. 27,421 ಕ್ರಿಮಿನಲ್ ಪ್ರಕರಣಗಳು ಅಂದರೆ 91,705 ಪ್ರಕರಣಗಳಿವೆ. ಇವುಗಳಲ್ಲಿ ನಾವು ವಿಶೇಷವಾಗಿ ಈ ಮೋಟಾರ್ ವಾಹನ ಅಪಘಾತದಲ್ಲಿ ಗಾಯಗೊಂಡವರಿಗೆ ಮತ್ತು ಯಾರಾದರೂ ತೀರ್ಕೊಂಡಿದ್ದರೆ ಅವರ ವಾರಸದಾರರಿಗೆ ಪರಿಹಾರಕ್ಕಾಗಿ ನ್ಯಾಯಾಲಯದಲ್ಲಿ ವಿಮೆ ಕಂಪನಿಯವರ ವಿರುದ್ಧ ವಾಹನದ ಮಾಲೀಕರ ವಿರುದ್ಧ ಏನು ಅರ್ಜಿಗಳನ್ನು ಕೊಟ್ಟಿರ್ತಾರೆ ಅದನ್ನು ತೀರ್ಮಾನ ಮಾಡೋದಕ್ಕೆ ಒತ್ತು ಕೊಡ್ತಾ ಇದ್ದೀವಿ. ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒತ್ತು ಕೊಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮಕ್ಕೆ ಪುಷ್ಟಿ ನೀಡುವ ನಿಟ್ಟಿನಲ್ಲಿ ದೇಶದ ಎಲ್ಲ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಸಾಮಾನ್ಯ ಸೇವಾ ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ಕೇಂದ್ರ ದೂರಸಂಪರ್ಕ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಗ್ರಾಮೀಣ ಉದ್ಯಮಿಗಳ ಸಮಾವೇಶದಲ್ಲಿ ಅವರು ಮುಂದಿನ ಮಾರ್ಚ್ ಒಳಗೆ ದೇಶದ ಸುಮಾರು 2 ಲಕ್ಷ ಗ್ರಾಮ ಪಂಚಾಯತ್ಗಳಲ್ಲಿ ಸಾಮಾನ್ಯ ಸೇವಾ ಕೇಂದ್ರಗಳನ್ನು ತೆರೆಯುವ ಗುರಿಯನ್ನು ಸರ್ಕಾರ ಹೊಂದಿದೆ. ಅಲ್ಲದೆ ದೇಶದ 1,25,000 ಅಂಚೆ ಕಚೇರಿಗಳನ್ನು ಡಿಜಿಟಲೀಕರಣಗೊಳಿಸುವ ಗುರಿಯನ್ನು ಹೊಂದಲಾಗಿದೆ ಎಂದು ಹೇಳಿದರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ನಿನ್ನೆ ವಿಶ್ವ ಮಣ್ಣಿನ ಆರೋಗ್ಯ ದಿನಾಚರಣೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕುಲಪತಿ ಡಾಕ್ಟರ್ ಡಿಪಿ ಬಿರಾದರ, ಮಣ್ಣು ಒಂದು ಜೀವಂತ ವಸ್ತು, ಅದನ್ನು ಪೀಳಿಗೆಯಿಂದ ಪೀಳಿಗೆಗೆ ಆರೋಗ್ಯಯುತವಾಗಿ ಕಾಪಾಡಿಕೊಂಡು ಬರುವುದು ಅಗತ್ಯ. ರೈತರು ಮಣ್ಣಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅತಿಯಾದ ರಾಸಾಯನಿಕ ಬಳಸದೆ ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸುವ ಸಂಕಲ್ಪ ತೊಡಬೇಕು ಎಂದರು. ಮಣ್ಣು ಬಹಳ ಮುಖ್ಯ, ಅದರ ಆರೋಗ್ಯದ ಕಡೆಗೆ ಯಾವುದೇ ಲಕ್ಷ್ಯ ಕೊಡ್ತಾ ಇಲ್ಲ ಜನ ಅನ್ನೋ ದೃಷ್ಟಿಯಿಂದಲೇ ನಾವು ಇದನ್ನ ಮಣ್ಣಿನ ಆರೋಗ್ಯ ಅದರ ಮಹತ್ವವೇನು ಅದರ ದಿನಾಚರಣೆ ಮಾಡಿದಾಗ ಮತ್ತೊಮ್ಮೆ ಎಲ್ಲ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿನೂ ಮಣ್ಣಿಗೆ ಹೆಚ್ಚಿನ ಮಹತ್ವ ಕೊಡಲಿ ಅನ್ನೋ ದೃಷ್ಟಿಯಿಂದ ಈ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಇದೇ ಸಂದರ್ಭದಲ್ಲಿ ರೈತರಿಗೆ ಮಣ್ಣು ಆರೋಗ್ಯ ಕಾರ್ಡ್ಗಳನ್ನು ವಿತರಿಸಲಾಯಿತು. ಎರೆಹುಳು ಗೊಬ್ಬರ ಘಟಕ ಸ್ಥಾಪಿಸಿ ಘನತಾಜ್ಯ ನಿರ್ವಹಣೆಯನ್ನು ಯಶಸ್ವಿಯಾಗಿ ಮಾಡಿದ ಉಡುಪಿ ಜಿಲ್ಲೆಯ ಕಾರ್ಕಳ ಪುರಸಭೆಗೆ ಅಂತಾರಾಷ್ಟ್ರೀಯ ಐಕಾನ್ ಎಸ್ಡಬ್ಲ್ಯೂಎಂ 2015 ಎಕ್ಸಲೆಂಟ್ ಪೇಪರ್ ಅವಾರ್ಡ್ ಲಭಿಸಿದೆ. ದೂರದರ್ಶನದೊಂದಿಗೆ ಪುರಸಭೆ ಮುಖ್ಯಾಧಿಕಾರಿ ರಾಯಪ್ಪ ಘನತ್ಯಾಜ್ಯ ನಿರ್ವಹಣೆಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಕಾರ್ಕಳ ಪುರಸಭೆಗೆ ಸಿಕ್ಕಿರುವುದು ಖುಷಿಯ ಸಂಗತಿ. ಪರಿವರ್ತನೆ ಮಾಡಬೇಕೆಂಬುದಾಗಿ ನಾವು ತೀರ್ಮಾನ ಮಾಡಿ ಅದರಲ್ಲಿ ಮಾಡಿದಂತ ಆ ಘಟಕದಿಂದ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ರೀತಿಯಲ್ಲಿ ನಿರ್ಮಾಣ ಮಾಡಿದಂತ ಅದನ್ನು ಪ್ರಶಂಸೆ ವ್ಯಕ್ತಪಡಿಸಿ ಈ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅಲ್ಲಿ ಸುಮಾರು 40 ಲಕ್ಷ ರೂಪಾಯಿಯಲ್ಲಿ ನಾವು ಆ ಎರೆಹುಳ ಘಟಕವನ್ನು ಸ್ಥಾಪನೆ ಮಾಡಿದ್ವಿ. ಅದರಿಂದ ಪ್ರತಿ ವರ್ಷ ಸುಮಾರು 120 ಟನ್ನು ಎರೆ ಗೊಬ್ಬರವನ್ನು ತಯಾರು ಮಾಡಬಹುದು. ಇಲ್ಲಿ ಕಳೆದ 1 ವರ್ಷದಿಂದ ಹಸಿ ಮತ್ತು ಒಣಕಸವನ್ನು ಪ್ರತ್ಯೇಕವಾಗಿ ಬೇರ್ಪಡಿಸಿ ಅದನ್ನು ಎರೆಹುಳು ಘಟಕದಲ್ಲಿ ಗೊಬ್ಬರ ತಯಾರಿಸಲಾಗುತ್ತಿದೆ. ಇದರಿಂದ ಪ್ರತಿ ವರ್ಷ 120 ಟನ್ ಗೊಬ್ಬರ ತಯಾರು ಮಾಡಬಹುದು ಎಂದು ಹೇಳಿದರು. ಎರೆಹುಳು ಗೊಬ್ಬರ ಘಟಕದ ಮೇಲ್ವಿಚಾರಕ ಜಗನ್ನಾಥ್ ಪುರಸಭೆಯ ಘನತ್ಯಾಜ್ಯದಿಂದ ಎರೆಗೊಬ್ಬರವನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತಿದೆ ಎಂದರು. ಗೊಬ್ಬರವನ್ನು ಮಾರಾಟ ಮಾಡಲು ಈಗ ಅದಮ್ಯ ಚೇತನ ಸೇವಾ ಉತ್ಸವ ಹಸಿರು ಭಾರತದ ಅಂಗವಾಗಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ವಿವಿಧ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ಶಾಸಕ ರವಿಸುಬ್ರಹ್ಮಣ್ಯ ಬೆಂಗಳೂರಿನಲ್ಲಿ ನಿನ್ನೆ ಉದ್ಘಾಟಿಸಿದರು. ಬಳಿಕ ಅವರು ಮಹಾನಗರ ಸೇರಿದಂತೆ ವಿವಿಧೆಡೆ ಮಕ್ಕಳಿಗೆ ಆಟಪಾಠದ ಜತೆಗೆ ಅನ್ನದಾಸೋಹವನ್ನು ನೀಡುತ್ತಿರುವ ಅದಮ್ಯ ಚೇತನ ಸಂಸ್ಥೆಗೆ ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು. ಅನ್ನದಾಸೋಹ ಕಾರ್ಯಕ್ರಮವನ್ನು ನಡೆಕೊಂಡು ಬರ್ತಾ ಇರತಕ್ಕಂಥದ್ದು ನಾವೆಲ್ಲ ಅಭಿನಂದಿಸಬೇಕಾದಂತಹ ವಿಷಯ ಅಂತ ನಾನು ಭಾವಿಸುತ್ತೇನೆ.
ಅದಮ್ಯ ಚೇತನ ಸಂಸ್ಥೆಯ ಅಧ್ಯಕ್ಷೆ ತೇಜಸ್ವಿನಿ ಅನಂತಕುಮಾರ್ ಡಿಸೆಂಬರ್ 31ರಿಂದ ಬೆಂಗಳೂರಿನಲ್ಲಿ 4 ದಿನಗಳ ಕಾಲ ಹಮ್ಮಿಕೊಂಡಿರುವ ಸಂಸ್ಥೆಯ ಸೇವಾ ಉತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಈ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಇಂಡೋನೇಷ್ಯಾದ ಮಲಾಂಗ್ನಲ್ಲಿ ನಡೆಯುತ್ತಿರುವ ಇಂಡೋನೇಷ್ಯನ್ ಮಾಸ್ಟರ್ಸ್ ಗ್ರ್ಯಾಂಡ್ ಪ್ರಿಕ್ಸ್ ಗೋಲ್ಡ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಅಗ್ರ ಆಟಗಾರ ಕಿಡಂಬಿ ಶ್ರೀಕಾಂತ್ ಫೈನಲ್ ಪ್ರವೇಶಿಸಿದ್ದಾರೆ. ನಿನ್ನೆ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಇಂಡೋನೇಷ್ಯಾದ ಜಿಂಟಿಂಗ್ ಆಂಟೋನಿ ಅವರನ್ನು 21-13, 21-19 ನೇರ ಪಂದ್ಯಗಳಲ್ಲಿ ಪರಾಭವಗೊಳಿಸಿ ಫೈನಲ್ಗೆ ಮುನ್ನಡೆದರು. ರಾಯ್ಪುರದಲ್ಲಿ ನಿನ್ನೆ ನಡೆದ ವಿಶ್ವ ಹಾಕಿ ಲೀಗ್ ಫೈನಲ್ಸ್ನ ಸೆಮಿಫೈನಲ್ಸ್ನಲ್ಲಿ ಭಾರತ ತಂಡ ಬೆಲ್ಜಿಯಂ ಎದುರು ಪರಾಭವಗೊಂಡಿದೆ. ಬೆಲ್ಜಿಯಂ ಮೊದಲ ಅರ್ಧದಲ್ಲಿ 1 ಗೋಲು ಗಳಿಸಿ ಮುನ್ನಡೆ ಕಾಯ್ದುಕೊಂಡು ಅಂತಿಮವಾಗಿ 1-0 ಅಂತರದಲ್ಲಿ ಜಯಗಳಿಸಿದೆ. ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ಆಸ್ಟ್ರೇಲಿಯಾದೊಂದಿಗೆ ಮುಖಾಮುಖಿಯಾಗಲಿದೆ. ಕಂಚಿನ ಪದಕಕ್ಕಾಗಿ ಭಾರತ ನೆದರ್ಲೆಂಡ್ಸ್ ಜತೆ ಸೆಣಸಲಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಚೆನ್ನೈ ಇನ್ನೂ ನೀಗದ ಸಂಕಷ್ಟ, ಆಹಾರ ನೀರಿಗೆ ಹಾಹಾಕಾರ, ಈವರೆಗೆ 3.5 ಲಕ್ಷ ಜನರ ಸ್ಥಳಾಂತರ. ದೆಹಲಿಗೆ ಉಗ್ರಾತಂಕ, ಮಾರ್ಚ್ 30ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಕ್ಷೇತ್ರವಾರು ಮೀಸಲ ಪ್ರಕಟ. ಜನವರಿಯಲ್ಲಿ 30 ಜಿಲ್ಲಾ ಪಂಚಾಯತ್, 176 ತಾಲೂಕು ಪಂಚಾಯತ್ ಕ್ಷೇತ್ರಗಳಿಗೆ ಚುನಾವಣೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಇಂದಿನಿಂದ ಧರ್ಮಸ್ಥಳ ಲಕ್ಷದೀಪೋತ್ಸವ, 80 ಲಕ್ಷ ರೈತರಿಗೆ ಮಣ್ಣಿನ ಕಾರ್ಡ್, ಮಣ್ಣಿನ ಫಲವತ್ತತೆ, ಬೆಳೆ, ಗೊಬ್ಬರ ಕುರಿತು ಸಲಹೆ ಕೃಷ್ಣ ಭೈರೇಗೌಡ. ಕರ್ನಾಟಕದಲ್ಲಿ ಹೂಡಿಕೆಗೆ ಅಮೆರಿಕ ಕಂಪನಿಗಳಿಗೆ ಆಹ್ವಾನ, ರಾಜ್ಯದ ನಿಯೋಗದಿಂದ ರೋಡ್ ಶೋ, ಹೂಡಿಕೆದಾರರಿಗೆ ಮೂಲಸೌಕರ್ಯ ಕಲ್ಪಿಸುವ ಭರವಸೆ. ಕೋಟ್ಲಾದಲ್ಲಿ ಕೊಹ್ಲಿ ಮಿಂಚು, ಭಾರತಕ್ಕೆ 403 ರನ್ ಮುನ್ನಡೆ, ದ್ವಿತೀಯ ಇನ್ನಿಂಗ್ಸ್ನಲ್ಲಿ 4 ವಿಕೆಟ್ಗೆ 190 ರನ್, ಶತಕದತ್ತ ವಿರಾಟ್ ದಾಪುಗಾಲು. ಬೆಲ್ಜಿಯಂ ಎದುರು ಭಾರತಕ್ಕೆ ನಿರಾಸೆ, ವಿಶ್ವ ಹಾಕಿ ಲೀಗ್ ಫೈನಲ್ ಟೂರ್ನಿ, ಸೆಡ್ರಿಕ್ ಚಾರ್ಲಿಯರ್ ಗೆಲುವಿನ ಗೋಲು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅತಿವೃಷ್ಟಿ ಬಾಧಿತ ಚೆನ್ನೈನಲ್ಲಿ ಸಹಜ ಸ್ಥಿತಿಯತ್ತ ಜನಜೀವನ, ರೈಲು ವಿದ್ಯುತ್ ಸೇವೆ ಭಾಗಶಃ ಮರುಸ್ಥಾಪನೆ, ವಿಮಾನ ಸೇವೆ ನಾಡಿದ್ದು ಆರಂಭ. ಸಂಸತ್ ಅಧಿವೇಶನ, ರಾಜ್ಯಸಭೆಯಲ್ಲಿ ನಾಳೆ ಮಹತ್ವದ ಜಿಎಸ್ಟಿ ಹಾಗೂ ರಿಯಲ್ ಎಸ್ಟೇಟ್ ಮಸೂದೆ ಮಂಡನೆ. ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 59ನೇ ಮಹಾಪರಿನಿರ್ವಾಣ ದಿನ, ದೇಶದ ಗೌರವ ನಮನ. ಇಂಡೋನೇಷ್ಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪ್ರಶಸ್ತಿ, ಭಾರತದ ಕೆ ಶ್ರೀಕಾಂತ್ ಫೈನಲ್ಗೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.